ಭಕ್ತರದಾಸರು ಹೇಳ್ತಾರೆ, ಇಂಥ ಬ್ರಹ್ಮದೇಹ ಬಾಹೋದೆಂತೋ ನೀ ಕಾವೋದೆಂತೋ ಅಂತಾರೆ. ಇಂದು ಬ್ರಹ್ಮದೇಹ ಧರಿಸಿ ಬಂದೆನಯ್ಯ, ಸಿಂಧು ಶಯನ ಬಂದ ಕಾರ್ಯವಾಗಲಿಲ್ಲ ಎಂಬುದಾಗಿ ದಾಸರಾಯರು ಎಚ್ಚರಿಕೆಯನ್ನು ಕೊಡ್ತಾ, ಬಂದುಬಿಟ್ಟಿದೆ ಮನುಷ್ಯ ಶರೀರ, ತತ್ರಾಪಿ ಬ್ರಹ್ಮದೇಹ, ಆದರೆ ಸಾಧನೆ ಎಂಬತಕ್ಕಂಥದ್ದು ಆಗುತ್ತಿಲ್ವಲ್ಲ ಎಂಬತಕ್ಕಂಥ ಕೊರಗು ನಿನ್ನಲ್ಲಿ ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು ಎಂಬುದಾಗಿ ಪುರಂದರದಾಸರು ಕೂಡ ಎಚ್ಚರಿಕೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಇನ್ನು ವಾದಿರಾಜ ಗುರು ಸಾರ್ವಭೌಮರು ಎಚ್ಚರಿಕೆ ಕೊಡ್ತಾ, ಕೊಳ್ಳೆನಾಯಕ ಬಂದು ಕೋಟೆ ಕೆಡಹದ ಮುನ್ನ ಕಳ್ಳರೈವರ ಕಪಟ ಕಾಟದಿಂದ ಉಳ್ಳ ಪುಣ್ಯಾರ್ಥಗಳು ಕೊಳ್ಳೆ ಹೋಗದ ಮುನ್ನ ಸುಲಭ ಹಯವದನನ್ನ ಸೇರಿ ಬದುಕಿರಯ್ಯ, ಐವರಿ ತೊಡವೆಯನು ಅವರವರು ಒಯ್ಯುವರು, ಮತ್ತೈವರೆಂಬುವರಲ್ಲೇ ತೊಲಗುವರು, ಮೈಯ ಹತ್ತರ ಕೂಟ ಹರಿದು ಹೋಯಿತು ಇನ್ನೆನ್ನ ಪಿಡಿದೆತ್ತುವರ ಕಾಣೆನಯ್ಯ ಹಯವದನ. ಒಂಬೆತ್ತು ಛಿದ್ರವಾಗಿರುವ ಈ ದೇಹ ಭಾಂಡದೊಳು ತುಂಬಿದ್ದ ವಾಯುತಾ ಸ್ಥಿರವಲ್ಲವು, ನಂಬಿ ನೆಚ್ಚಿರಬೇಡ ಸುಲಭ ಹಯವದನನ್ನ ಸೇರಿ ಬದುಕಿರಯ್ಯ ಎಂಬುದಾಗಿ ನಾನಾ ವಿಧವಾದ ಪ್ರಕಾರದಿಂದ ಈ ಮನುಷ್ಯ ಶರೀರ ಅದರ ಸಾಧನೆಯ ವಿಚಾರವನ್ನ ವಾದಿರಾಜ ಗುರು ಸಾರ್ವಭೌಮರು ಈ ಎಚ್ಚರಿಕೆ ಮೇರೆಗೆ ಉಪದೇಶವನ್ನು ಕೊಡ್ತಾರೆ. ಇಷ್ಟೆಲ್ಲಗಳ ಮಧ್ಯೆ ನಮಗೆ ಸಾಧನಕ್ಕೆ ಬೇಕಾಗಿರತಕ್ಕಂಥ ಎರಡು ಕಣ್ಣು ಅಂದರೆ ಒಂದು ಮಹಾಭಾರತ, ಒಂದು ರಾಮಾಯಣ. ಜೀವಮಾನದಲ್ಲಿ ಮಹಾಭಾರತದ ಸಮಸ್ತವಾದ ನಿದರ್ಶನ ಪರ್ವಗಳು ಮತ್ತು ರಾಮಾಯಣದಲ್ಲಿ ಉಕ್ತವಾಗಿರತಕ್ಕಂತಹ ಶ್ರೀರಾಮಚಂದ್ರ ದೇವರ ಪ್ರತಿಯೊಂದು ಕಾರ್ಯ ವಿಹಾರಾದಿಗಳು ಇವೆಲ್ಲವೂ ಕೂಡ ಮಾನವ ಶರೀರದ ಸಾಧನೆಯ ಬಗ್ಗೆ ಅತ್ಯುತ್ತಮವಾಗಿ ವರ್ಣಾಶ್ರಮ ಧರ್ಮ ಯುಕ್ತವಾಗಿ ಬೆಳಕನ್ನು ಚೆಲ್ಲತಕ್ಕಂತಹ ಅತ್ಯದ್ಭುತವಾದ ಗ್ರಂಥ ದ್ವಯವು. ಇದು ಭಗವಂತ ನಮಗಾಗಿಯೇ ಇತರ ಯುಗಗಳಿಗಿಂತ ವಿಶೇಷವಾಗಿ ಕಲಿಯುಗದಲ್ಲಿ ಸಾಧನ ಜೀವಿಗಳಿಗೆ ವಿಶಿಷ್ಟವಾದ ರೀತಿಯಲ್ಲಿ ಉಪದೇಶ ಕ್ರಮದಿಂದಲೂ ಆಚರಣೆಯ ಕ್ರಮದಿಂದಲೂ ಕೂಡ ನಮಗೆ ತೋರಿಸಿರ್ತಕ್ಕಂಥ ಬಹೋನ್ನತವಾದ ಕೃತಿಗಳು ಈ ಮಹಾಭಾರತ ಮತ್ತು ರಾಮಾಯಣ. ಶ್ರೀಮದ್ ಆಚಾರ್ಯರು ಮಹಾಭಾರತದ ಬಗ್ಗೆ ಉದ್ಗಾರವನ್ನು ಹೀಗೆ ಮಾತನಾಡ್ತಾರೆ, ಹೇಳ್ತಾ, ದುರ್ವಿಜ್ಞೇಯ ಮತಃಸರ್ವಂ ಭಾರತಂತು ಸುರೈರಪಿ. ದುರ್ವಿಜ್ಞೇಯ, ಭಾರತವನ್ನು ಆಳಗಲವನ್ನು ಅಳಿಯತಕ್ಕಂಥದ್ದು ಯಾರ ಕೈನಲ್ಲೂ ಶಕ್ಯವಿಲ್ಲ. ಆದರೆ ಯಾರು ಹೇಳಿದ್ರು, ಯಾರು ಅಳೀತಾರೆ, ಸ್ವಯಂ ವ್ಯಾಸೋಹಿ ತದ್ವೇದ. ಬರೆದಿರತಕ್ಕಂಥ ವೇದವ್ಯಾಸದೇವರಿಗೆ ಇದರ ಆಳ ಗೊತ್ತು, ಪರಮಾತ್ಮನಿಗೆ. ಅದು ಬಿಟ್ಟರೆ ಇನ್ಯಾರಿಗೂ ಭಾರತದ ಆಳ ಅಗಲ ಗೊತ್ತಿಲ್ಲ ಅಂತ ಇದ್ದಾರೆ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮವ ತ್ವತ್ಪ್ರಸಾದ, ತ್ವತ್ಪ್ರಸಾದತಃ ಬ್ರಹ್ಮದೇವರು ಹರಿವಾಯುಗಳ ಅನುಗ್ರಹ ವಿಶೇಷದಿಂದ ಭಗವಂತನಿಂದ ಬ್ರಹ್ಮವಾಯುಗಳು ಅವರ ವಿಶೇಷ ಸಾನ್ನಿಧ್ಯ ಉಳ್ಳಂತಹ ಮಹನೀಯರುಗಳು ಅಂದರೆ ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳು ಕಿಂಚಿತ್ ಬಲ್ತಕ್ಕಂಥವರಾಗಿದ್ದಾರೆ, ಮತ್ತಾರಿಗೂ ಗೊತ್ತಿಲ್ಲ. ಇಂಥ ಮಹಾಭಾರತ ರಾಮಾಯಣಗಳ ಆಸರೆಯಿಂದ ಸಾಧನವನ್ನು ಮಾಡತಕ್ಕಂಥ ಮನುಷ್ಯರುಗಳಿಗೆ ಜನ್ಮ ಜನ್ಮಾಂತರದ ವಿಷಯಗಳ ಸಂಬಂಧದ ವಿಷಯವನ್ನು ಕೂಡ ಅದರಲ್ಲಿ ತಿಳಿಸ್ತಕ್ಕಂಥವರಾಗುತ್ತಾರೆ. ಸಾಧನಾ ಸಾಧನ ಅಂದರೆ ದೇಹವನ್ನು ಪೋಷಣೆ ಮಾಡಿ ದೇಹವನ್ನು ಬೆಳೆಸೋದಲ್ಲ, ದೇಹದ ಜೊತೆಯಲ್ಲಿಯೇ ದೇಹಾತಿರಿಕ್ತವಾಗಿರತಕ್ಕಂಥ ಜೀವ ಅಂದರೆ ನಾನು ಎಂಬತಕ್ಕಂತಹ ಅಭಿಮಾನದಿಂದ ಈ ದೇಹದಲ್ಲಿ ಸರ್ವ ವ್ಯಾಪಾರಕ್ಕೆ ಕಾರಣೀಭೂತವಾಗಿರತಕ್ಕಂಥವನು ಜೀವ. ಆಮ್ ಇಸ್ ದಿ ಸೀಕ್ರೆಟ್ ನೇಮ್ ಆಫ್ ದಿ ಗಾಡ್ ಅಂತಾನೆ ಮ್ಯಾಕ್ಸ್ಮಲ್ಲರ್. ಅಹಂ ಎಂಬತಕ್ಕಂಥ ಶಬ್ದ ಅದು ಭಗವಂತನಿಗೂ ಅನ್ವಯವಾಗುತ್ತೆ, ಜೀವನಿಗೂ ಅನ್ವಯವಾಗುತ್ತೆ. ಆದ್ದರಿಂದ ಅದನ್ನು ಸೀಕ್ರೆಟ್ ನೇಮ್ ಆಫ್ ದಿ ಗಾಡ್ ಅಂತ ವ್ಯಾಖ್ಯಾನವನ್ನು ಮಾಡ್ತಾನೆ. ಇತರೆಯವರೇ ಅಷ್ಟು ವ್ಯಾಖ್ಯಾನ ಮಾಡ್ತಾರೆ ಎನ್ನುವಾಗ ಸಾಕ್ಷಾತ್ ವೇದವ್ಯಾಸದೇವರು ವ್ಯಾಖ್ಯಾನ ಮಾಡದೇ ಇರ್ತಾರೆ, ಅಹಂ ನಾಮ ಜೀವಗತೋ ನಿತ್ಯಾಯೇತ್ವ ತತ್ವತಃ ಎಂಬುದಾಗಿ ವೇದವ್ಯಾಸ ದೇವರು ಅಹಂ ಎಂಬತಕ್ಕಂಥ ಶಬ್ದ ಅದು ನನ್ನದೇ, ಬೇರೆ ಯಾರಿಗೂ ಅನ್ವಯವಾಗುವುದಿಲ್ಲ. ಯಾವ ವಸ್ತು ಇರೋಣದರಿಂದ ಚರಾಚರಾತ್ಮಕವಾದ ಜಗತ್ತು ಸ್ಥಿರವಾಗಿ ಉಳ್ಳಂತಹದ್ದಾಗಿದೆಯೋ ಅಂತಹ ಭಗವಂತನ ರೂಪಕ್ಕೆ ಅಹಂ ಎಂಬುದಾಗಿ ಕರೀತಾರೆ ಎಂಬುದಾಗಿ ವೇದವ್ಯಾಸದೇವರೇ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಹ ಈ ಜೀವ ಭಗವಂತನ ಅನುಗ್ರಹದಿಂದ ಶ್ರೀಶ ದಾಸ ಮನೋಭಾವನೆಯ ಸಂಬಂಧದಿಂದ ಈ ದೇಹದಲ್ಲಿ ಇದ್ದಾನೆ.
ಎಲ್ಲಿ ದೇಹದಿಂದ ಭಗವಂತ ಒಳಗೆ ವಾಸ ಮಾಡ್ತಾ ಇದ್ದಾನೋ ತದಾಕಾರ ತದ್ದಿನ್ನ ತದ್ವಾಚ್ಯನಾಗಿ ಅಲ್ಲಿವರೆಗೂ ಕೂಡ ಜೀವ ಈ ದೇಹದಲ್ಲಿ ಇದ್ದು ನಾನಾ ಪ್ರಕಾರವಾದ ಸಾಧನೆಗಳನ್ನು ಮಾಡಿಕೋತಾ ಭಗವಂತನ ಅನುಗ್ರಹಕ್ಕೆ ಕಾರಣನಾಗಿ ಸುಖವನ್ನು ಪಡ್ತಕ್ಕಂಥ ಸ್ಥಿತಿಗತಿಗಳನ್ನು ವರ್ಣನೆ ಮಾಡ್ತವೆ ಭಾರತೀಯ ತತ್ವಶಾಸ್ತ್ರಗಳು ಎಂಬುದಾಗಿಯೇ ವರ್ಣನೆ ಮಾಡಿದ್ದಾರೆ. ಭಾರತೀಯ ತತ್ವಶಾಸ್ತ್ರ ಎಂಬತಕ್ಕಂಥದ್ದು ಅದು ಲೈಫ್ಗೆ ಸಂಬಂಧಪಟ್ಟಿದ್ದೇ ವಿನಃ ಬೇರೆ ವೈಜ್ಞಾನಿಕವಾದಂಥ ಇತರೆ ಶಾಸ್ತ್ರಗಳಂತೆ ಸುಖ ಸಾಮಗ್ರಿಗಳಿಗೆ ಅನ್ವಯವಾಗ್ತಕ್ಕಂಥದ್ದಲ್ಲ. ಇಟ್ ಈಸ್ ನಾಟ್ ದಿ ಲೈಫ್ ಆಫ್ ನಾಲೆಡ್ಜ್, ನಾಟ್ ಈವನ್ ಇನ್ಕ್ಲೂಡ್ ಆಲ್ ದ ಸೈನ್ಸಸ್, ಕ್ರಿಯೇಟ್ಸ್ ಹ್ಯಾಪಿನೆಸ್ ಅಂಡ್ ವೆಲ್ ಬೀಯಿಂಗ್, ದಟ್ ಇಸ್ ಆಲ್ ಅಂತಾನೆ. ಇದು ಲೈಫ್ಗೆ ಸಂಬಂಧಪಟ್ಟದ್ದಲ್ಲ. ಪ್ರಪಂಚದ ಸರ್ವ ವಿಷಯಗಳು ಕೂಡ ಸುಖ ದುಃಖಗಳ ಒಂದು ಸಂಪರ್ಕವನ್ನು ಕೊಡ್ತಕ್ಕಂಥದ್ದೇ ವಿನಃ ನಾನು ಯಾರು, ಯಾತಕ ಬಂದಿದ್ದೇನೆ, ನನ್ನ ಸ್ಥಾನಮಾನಗಳೇನು, ಯಾತಕ್ಕೆ ದೇವರಿಲ್ಲಿ ಕರ್ಕೊಂಬಂದಿದ್ದಾನೆ, ಯಾತಕ್ಕಾಗಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಎಂಬತಕ್ಕಂಥ ಯಾವ ವಿಷಯವನ್ನು ತಿಳಿಸೋದಿಲ್ಲ. ತಸ್ಮಾತ್ ಇಟ್ ಈಸ್ ನಾಟ್ ದಿ ಲೈಫ್ ಆಫ್ ನಾಲೆಡ್ಜ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದರೆ ವೇದಾಂತ ಅಂದರೆ ಏನು ಅಂತ ಕೇಳಿದರೆ ಪಾಶ್ಚಿಮಾತ್ಯರು ಕೂಡ ವೇದಾಂತದ ಬಗ್ಗೆ ಕೈಯಾಡಿಸಿ ಮಾತಾಡ್ತಾರೆ. ಇನ್ ಲರ್ನಿಂಗ್ ದಿ ಸೀಕ್ರೆಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಪ್ರಾಪರ್ಟೀಸ್ ಆಫ್ ದಿ ಮ್ಯಾಟರ್, ವಿ ಹ್ಯಾವ್ ಗೇನ್ ದಿ ಮಾಸ್ಟರಿ ಆಫ್ ಆಲ್ಮೋಸ್ಟ್ ಥಿಂಗ್ ವಿಚ್ ಎಕ್ಸಿಸ್ಟ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಬಟ್ ಎಕ್ಸೆಪ್ಟಿಂಗ್ ಸೆಲ್ಸ್. ನಾನು ಯಾರು ಅಂತ ತಿಳಿಯೋದು ವೇದಾಂತ, ದಟ್ ಮೀನ್ಸ್ ಇಂಡಿಯನ್ ಫಿಲಾಸಫಿ. ನಮ್ಮ ಸಂಬಂಧವಾದ ಜ್ಞಾನ ಗೊತ್ತಾಗದೆ ಹೋದರೆ ಈ ದೇಹ ಎಂಬತಕ್ಕಂಥದ್ದು ಒಂದು ಜಡ, ದೇಹಾತಿರಕ್ತವಾದಂಥ ಒಂದು ವಸ್ತು ಈ ದೇಹದೊಳಗಿದೆ. ಅದಿರೋಣದಿಂದ ಈ ದೇಹದಲ್ಲಿ ಚಲನ ವಲನಾದಿ ಸಮಗ್ರ ಸಾಮಗ್ರಿಯ ಚೇಷ್ಟೆಗಳು ನಮಗೆ ವ್ಯಕ್ತವಾಗತಕ್ಕಂಥದ್ದಾಗ್ತಾ ಇದೆ. ಆ ವಸ್ತು ಯಾವಾಗ ಈ ದೇಹವನ್ನು ಬಿಟ್ಟು ಹೊರಡುತ್ತೋ ದೇಹ ಎಂಬತಕ್ಕಂಥದ್ದು ನಿಶ್ಚೇಷ್ಟೆಯಾಗಿ ಬೀಳುತ್ತೆ. ಅದನ್ನೇ ನಾವು ಹೆಣ ಅಂತ ಕರಿತೇವೆ, ಕುಣುಪ ಅಂತ ಕರಿತೇವೆ, ಅಲ್ವೇ ನಿರ್ಜೀವಾಂತವಾದಂಥ ವಸ್ತು ಅಂತ ಕರಿತಕ್ಕಂಥವರಾಗುತ್ತೇವೆ. ಇದನ್ನು ಮೊದಲು ನಾವು ತಿಳಿಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಬಹಳ ಸರಳವಾಗಿ ಕನ್ನಡದಲ್ಲಿ ಹೇಳ್ತಾರೆ, ದೇಹವಲ್ಲದೆ ಜೀವ ಬೇರೆ ಇಲ್ಲೆಂಬೇನೆ, ದೇಹವಲ್ಲದೆ ಜೀವ ಇಲ್ಲೆಂಬೇನೆ, ಮೋಹದ ನಿನ್ನ ಸತಿ ಸಾಯಲೇಕೆ, ಆಹಾ ಎಂದಳುವೆಯಲ್ಲೆಯೋ ಎಲೆ ವಾದಿಯೇ ಎಂಬುದಾಗಿ ತಮ್ಮ ಒಂದು ಗ್ರಂಥದಲ್ಲಿ ಪರಮತವನ್ನ ನಾಸ್ತಿಕ ಮತವನ್ನ ಖಂಡನೆ ಮಾಡತಕ್ಕಂಥ ಅವಸರದಲ್ಲಿ ಈ ವಾಕ್ಯವನ್ನು ಪ್ರಯೋಗ ಮಾಡ್ತಾರೆ. ದೇಹವಲ್ಲದೆ ಜೀವ ಬೇರೆ ಇಲ್ಲೆಂಬೇನೆ ಎಂತ ಹೇತು ಹಾಕ್ತಾರೆ ನೋಡಿ. ದೇಹವೇ ಜೀವ, ಜೀವವೇ ದೇಹ ಎಂಬುದಾಗಿ ಇವತ್ತು ನಾವು ಕಾರ್ಯ ಪ್ರವೃತ್ತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಕಂಡು ಬರ್ತಾ ಇದೆ? ನಾನು ಮಾಡ್ತೇನೆ, ನಾನು ತಿಂತೇನೆ, ನಾನು ಹೋಗ್ತೇನೆ, ನಾನು ಕೂಡ್ಕೋತೇನೆ, ಈ ವಸ್ತು ನಂದು, ಇದಿದ್ರೆ ಸುಖ, ಇದಿಲ್ಲದೆ ಇದ್ರೆ ದುಃಖ ಆಗ್ತದೆ ಎಂಬತಕ್ಕಂಥ ಅನುಭವ ಈ ದೇಹದಿಂದ ನಮಗೆ ಕಂಡು ಬರ್ತಾ ಇದೆ. ಆದ್ದರಿಂದ ದೇಹಾತಿರಿಕ್ತವಾಗಿರತಕ್ಕಂಥ ಒಂದು ವಸ್ತುವಿನ ಅಸ್ತಿತ್ವ ಎಂಬತಕ್ಕಂಥದ್ದು ಇದೆಯೇ ಇಲ್ಲವೇ ಎಂಬತಕ್ಕಂತಹ ಅನುಮಾನ ಬಂದೀತು ಎಂಬುದಾಗಿ ಇಟ್ಕೊಂಡು ವಾದಿರಾಜ ಗುರು ಸಾರ್ವಭೌಮರು ದೇಹವಲ್ಲದೆ ಜೀವ ಬೇರೆ ಇಲ್ಲೆಂಬೆನೆ, ಮೋಹದ ನಿನ್ನ ಸತಿ ಸಾಯಲೇಕೆ, ಆಹಾ ಎಂದಳುವೆಯಲ್ಲೆಯೋ ಎಲೆ ವಾದಿಯೇ ಎಂಬುದಾಗಿ ನಾಸ್ತಿಕ ಮತವನ್ನ ನಿರಾಕರಣೆ ಮಾಡುತ್ತಾರೆ. 9:35 ಸರ್ವಚೇಷ್ಟಾಪ್ರದವಾಗಿರ್ತಕ್ಕಂಥ ಈ ದೇಹ, 9:35 ಜೀವ ಈ ದೇಹವನ್ನು ಬಿಟ್ಟ ಅಂದರೆ ನಿಶ್ಚೇಷ್ಟಿತವಾಗಿ ಬೀಳುತ್ತಲ್ಲ, ಈ ದೇಹದಲ್ಲಿ ಏನಿಲ್ಲ ಹೇಳು ಅಂತ ಕೇಳ್ತಾರೆ ಅಲ್ವಾ. ಅದೇ ಹಾರ್ಟ್ ಇದೆ, ಅದೇ ಶ್ವಾಸಕೋಶ ಇದೆ, ಅದರ ಕೆಲಸಗಳು ನಿಂತೋಗಿದೆ, ದೇಹದೊಳಗಿರ್ತಕ್ಕಂಥ ಎಲ್ಲ ಆರ್ಗನ್ಸು ಸರಿಯಾಗಿದೆ, ಆದರೆ ದೇಹ ಮಾತ್ರ ನಿಶ್ಚೇಷ್ಟಿತವಾಗಿದೆಯಲ್ಲ, ಯಾತಕ್ಕೆ ಅಂತ ರಾಜರು ಕೇಳ್ತಾರೆ. ಆದ್ದರಿಂದ ದೇಹಾತಿರಿಕ್ತವಾಗಿರ್ತಕ್ಕಂಥ ಇನ್ವಿಸಿಬಲ್ ಅತೀಂದ್ರಿಯವಾಗಿರ್ತಕ್ಕಂಥ ಒಂದು ವಸ್ತುವಿನ ಸಂಪರ್ಕದಿಂದ ಇದು ದೂರ ಇದೆ. ಯಾಕೆ ಅಂದರೆ ಇಲ್ಲ ಇಲ್ಲ, ಉಸಿರಾಟ ನಿಂತೋಗಿದೆ ಅಷ್ಟೇ, ಉಸಿರಾಟವನ್ನು ಪ್ರಾರಂಭ ಮಾಡಿಸಿದರೆ ದೇಹ ಏಳುತ್ತೆ ಅಂತ ವ್ಯಾಖ್ಯಾನ ಮಾಡ್ತೀನಿ ಅಂದರೆ ಈ ಶವದ ಸುತೂರ ವಾಯುವಿನ ಭಾರ ಇಲ್ಲವೇ, ವಾಯುವಿನ ಒತ್ತಡ ಇಲ್ಲವೇ, ಆದ್ದರಿಂದ ಶರೀರದ ಒಳಗೆ ಯಾಕೆ ವಾಯು ಪ್ರವೇಶ ಮಾಡ್ತಾ ಇಲ್ಲ, ಜೀವ ಇರತಕ್ಕಂಥ ನಮ್ಮೊಳಗೆ ಯಾಕೆ ವಾಯು ಪ್ರವೇಶ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲ ಇಲ್ಲ, ಆ ದೇಹದೊಳಗಿರ್ತಕ್ಕಂಥ ಯಾವುದೋ ಒಂದು ವಸ್ತು ಈ ಹೊರಗಿನಲ್ಲಿರ್ತಕ್ಕಂಥ ವಾಯುವನ್ನು ಶ್ವಾಸೋಚ್ಛ್ವಾಸ ಮುಖಾಂತರವಾಗಿ ಎಳಿತಾ ಇದೆ, ಆದ್ರಿಂದ ಜೀವ ಇದೆ ಅಂತ ನಾವು ವ್ಯವಹಾರ ಮಾಡ್ತೇವೆ, ಅಲ್ಲಿ ಆ ಶ್ವಾಸೋಚ್ಛ್ವಾಸ ನಿಂತೋಗಿದೆ ಅಂತ ಕೇಳ್ತಾರೆ. ಹಾಗಾದರೆ ಯಾಕೆ ಆ ಗಾಳಿ ಒಳಗೆ ಹೋಗ್ತಾ ಇಲ್ಲ ಅಂತ ಪುನಃ ಪ್ರಶ್ನೆ ಮಾಡಿದಾಗ ಆ ಗಾಳಿಯನ್ನು ಸೆಳ್ಕೊಳ್ತಕ್ಕಂಥ ಯಾವುದೋ ಒಂದು ವಸ್ತು ಇರಬೇಕು, ಆ ವಸ್ತು ದೇಹದಲ್ಲಿ ಇಲ್ಲವಾದ್ದರಿಂದ
ಹೊರಗಿನಲ್ಲಿ ವ್ಯಾಪಿಸಿರ್ತಕ್ಕಂಥ ಗಾಳಿಯನ್ನ ಒಳಗೆ ಎಳಕೋತಾ ಇಲ್ಲ ಎಂಬತಕ್ಕಂತಹ ಫಲಿತಾಂಶಕ್ಕೆ ಬರಲೇಬೇಕು ಎಂಬುದಾಗಿ ರಾಜರು ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾರೆ. ಆದ್ದರಿಂದ ದೇಹ ಬೇರೆ, ದೇಹದ ಒಳಗೆ ವ್ಯಾಪಾರ ಮಾಡತಕ್ಕಂಥ ಜೀವ ಬೇರೆ, ಆ ಜೀವನ ಒಳಗಿದ್ದು ವ್ಯಾಪಾರ ದೇಹ ಜೀವಗಳ ಸಂಬಂಧ ರೂಪವಾಗಿ ವ್ಯಾಪಾರ ಮಾಡತಕ್ಕಂಥ ಅವನು ಬೇರೆ. ಇದೇ ಹರಿವಾಯುಗಳು ಅವರ ಅನುಗ್ರಹದಿಂದ ಈ ಜೀವ ಈ ದೇಹದೊಳಗಿದ್ದು ಸರ್ವ ವ್ಯಾಪಾರವನ್ನ ಹರಿವಾಯುಗಳಿಂದ ಮಾಡಿಸಿಕೊಂಡು ತನ್ನ ಸ್ವಂತಕ್ಕೆ ಬೇಕಾಗಿರತಕ್ಕಂಥ ಸುಖ ದುಃಖಾತ್ಮಕವಾದ ಸಾಧನೆಯನ್ನ ಈ ಜೀವ ಮಾಡ್ತಾ ಇದ್ದಾನೆ ಎಂಬುದಾಗಿ ಯಾರು ತಿಳಿತಾರೋ ಅದೇ ಭಾರತೀಯ ತತ್ವಶಾಸ್ತ್ರಗಳ ಮೂಲ ವಿಚಾರ ಎಂಬುದಾಗಿ ಪಾಶ್ಚಿಮಾತ್ಯರು ವಿಮರ್ಶೆಯನ್ನು ಮಾಡಿದ್ದಾರೆ. ಇನ್ನು ನಮ್ಮ ಭಾರತೀಯ ತತ್ವಶಾಸ್ತ್ರಗಳಂತೂ ಹೇಳಲೇಬೇಕಾದ್ದಿಲ್ಲ. ಆದ್ದರಿಂದ ಇಂತಹ ಒಂದು ಪೀಠಿಕೆಯನ್ನು ನಾವು ಪ್ರಾರಂಭ ಮಾಡಿಕೊಂಡಾಗ ಒಂದು ಹೊಸವಾದ ಸೋಜಿಗ ಕಂಡು ಬರ್ತದೆ. ಆ ಸೋಜಿಗವೇ ಗರುಡ ಪುರಾಣ. ಯಾವುದದು ಸೋಜಿಗ ಅಂತ ಕೇಳಿದರೆ, ಭಾರತ ರಾಮಾಯಣದಿಂದ ಏನೇನು ವೇದವ್ಯಾಸ ದೇವರು ಪುರಾಣಗಳನ್ನು ರಚನೆ ಮಾಡಿ, ಅಥವಾ ವೇದಗಳ ಅರ್ಥವನ್ನು ವಿಸ್ತಾರ ಮಾಡಿ, ವೇದಗಳನ್ನು ವಿಭಾಗ ಮಾಡಿ, ಆ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ, ತದನುಸಾರಿಯಾಗಿರ್ತಕ್ಕಂಥ 400,000 ಮೀರಿರ್ತಕ್ಕಂಥ 18 ಪುರಾಣಗಳು, 6 ಸಾತ್ವಿಕ, 6 ರಾಜಸ, 6 ತಾಮಸ, ಪ್ರಾಚುರ್ಯ ಭಾವದಿಂದ ಇರತಕ್ಕಂತಹ 18 ಪುರಾಣಗಳ ರಚನೆ ಮಾಡಿ ಅವುಗಳ ಮೂಲಭೂತವಾಗಿರತಕ್ಕಂಥ ವಿಚಾರ ನಾರಾಯಣೋ ಅನಂತಗುಣೋ ಬ್ರಹ್ಮಾಖ್ಯೋ ವೇದವೇದಿತ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತ್ಯಾಪ್ಯಸೀಷದತ್ ಎಂಬುದಾಗಿ ಶ್ರೀಮದ್ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಇಡೀ ಸರ್ವಮೂಲದ ಗ್ರಂಥದ ಸ್ವಾರಸ್ಯವಾದ ಸಾರಭೂತವಾದ ವಿಷಯವನ್ನ ಅವರು ನಿರೂಪಣೆ ಮಾಡಿದ್ದಾರೆ ಎಂಬತಕ್ಕಂಥದ್ದನ್ನು ನಾರಾಯಣ ಪಂಡಿತಾಚಾರ್ಯರು ಮಧ್ವಿಜಯದಲ್ಲಿ ನಿರೂಪಣೆ ಮಾಡ್ತಾರೆ. ಅಂತ ಶ್ರೀಮದಾಚಾರ್ಯರಿಂದ ಗ್ರಹಿಸಲ್ಪಟ್ಟ ಸಾರಭೂತವಾದ ವಿಚಾರ ಯಾವುದು ಅಂದರೆ, ಗೀತಾ ತಾತ್ಪರ್ಯದಲ್ಲಿ ಜಗದ್ಗುರು ಮಧ್ವಾಚಾರ್ಯರಾಗಿರ್ತಕ್ಕಂಥ ಶ್ರೀಮದಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ. ಯಾವುದಪ್ಪ ವಿಷಯ ಅಂತಂದರೆ, ಅಲ್ಪಶಕ್ತಿ ರಸಾರ್ವಜ್ಞಂ ಪಾರತಂತ್ರ ಅಪೂರ್ಣತ ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ. ಇದು ಬಹಳ ಮುಖ್ಯವಾದ ಶ್ಲೋಕ. ಇಡೀ ಸರ್ವಮೂಲ ಗ್ರಂಥವನ್ನ ಬ್ಯಾಲೆನ್ಸ್ ಮಾಡತಕ್ಕಂಥದ್ದು, ಗುರುತ್ವಾಕರ್ಷಣ ಬಿಂದುವಿನಂತೆ ಈ ಶ್ಲೋಕ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಪ್ರಾಚೀನರ ಅಭಿಪ್ರಾಯ. ಯಾಕೆಂದ್ರೆ ಸರ್ಕಸ್ನಲ್ಲಿ ಒಂದು ಬೆರಳಿನ ಮೇಲೆ ಒಂದು ಚೆಂಡನ್ನು ನಿಲ್ಲಿಸ್ತಾನೆ. ಯಾಕೆ ನಿಲ್ಲಿಸ್ತಾನೆ ಅಂತ ಆಶ್ಚರ್ಯ ಪಡಬೇಕಾದ್ದಿಲ್ಲ. ಆ ಚೆಂಡಿನ ಗುರುತ್ವಾಕರ್ಷಣ ಬಿಂದುವನ್ನ ಪ್ರಾಕ್ಟೀಸ್ ಮಾಡಿದರೆ ಆ ಬಿಂದುವನ್ನು ಬ್ಯಾಲೆನ್ಸ್ ಮಾಡಿಬಿಟ್ರೆ ಚೆಂಡು ಬೆರಳು ಮೇಲೆ ನಿಲ್ತದೆ. ಹಾಗೆ ಸಮಗ್ರವಾಗಿರತಕ್ಕಂಥ ಸರ್ವಮೂಲ ಶಾಸ್ತ್ರದ ಎಲ್ಲ ಬಿಂದುಗಳು ಕೂಡ ಅದು ಗುರುತ್ವಾಕರ್ಷಣ ಬಿಂದುಗಳೇ. ಆದ್ದರಿಂದ ಆಚಾರ್ಯರ ಶಾಸ್ತ್ರವನ್ನ ಅಧ್ಯಯನವನ್ನು ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಆ ಸ್ವಾರಸ್ಯ ತೋರ್ತದೆ. ಅಲ್ಪಶಕ್ತಿಯೇ ಅಸಾರ್ವಜ್ಞಂ ಪಾರತಂತ್ರಂ ಅಪೂರ್ಣತ ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ. ಬಹಳ ಸುಂದರವಾದ ಶ್ಲೋಕ. ದಿನಗಟ್ಟಲೆ ವ್ಯಾಖ್ಯಾನವನ್ನು ಮಾಡತಕ್ಕಂಥ ಯಥಾಮತಿಯಾಗಿರ್ತಕ್ಕಂಥ ಶ್ಲೋಕಗಳು. ನಮ್ಮ ಅಲ್ಪಮತಿ ಭಗವಂತನ ಸ್ವತಂತ್ರತ್ವ, ನಮ್ಮ ಉಪಜೀವಕತ್ವ ಭಗವಂತನ ಸ್ವತಂತ್ರವಾದ ಸ್ವರಮಣತ್ವ ಎಂಬತಕ್ಕಂಥದ್ದು. ನಾವು ನಮಗೆ ಶಕ್ತಿ ಇಲ್ಲ, ತುಂಬ ತಿಳ್ಕೊಳ್ಳೋ ಹಾಗಿಲ್ಲ, ಮಿತವಾಗಿದೆ, ಅದರ ಮೇಲೆ ಮರವು ಎಂಬತಕ್ಕಂಥ ಒಂದು ಆವರಣ ಬೇರೆ ಇದೆ. ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ಮರೆತು ಬಿಡ್ತೇವೆ. ದೇಹ ಬಲಾದಿಗಳು ಇರತಕ್ಕಂಥದ್ದು ಬರ್ತಾ ಬರ್ತಾ ಆಹಾರಗಳ ಸಂಪರ್ಕದಿಂದ ಆ ಬಲಾದಿಗಳ ಉತ್ತೇಜನಕಾರಿ ಇದೆಯೇ ಎಂಬುದಾಗಿ ಶರೀರದಲ್ಲಿ ನಿಯಮ ಇದೆ. ಆಹಾರಾದಿಗಳನ್ನು ಡಯಟ್ ಮಾಡ್ತಾ ಮಾಡ್ತಾ ರೋಗಾದಿ ಉಪದ್ರವಗಳು ಬಾಧಿಸ್ತಾ ಶಾರೀರಿಕ ಶಕ್ತಿ ಕುಗ್ಗಿ ಹೋಗ್ತದೆ ಎಂಬತಕ್ಕಂಥ ಅನುಭವ ಸ್ಪಷ್ಟವಾಗಿ ನಮಗೆ ಬರ್ತಾ ಇದೆ. ಅಂದ ಭಗವಂತನ ಜ್ಞಾನವಾಗಲಿ, ಭಗವಂತನ ಶಕ್ತಿಯಾಗಲಿ, ಅವನ ಅಸ್ತಿತ್ವವಾಗಲಿ, ಅವನ ಸುಖವಾಗಲಿ ಯಾವುದು ಇನ್ನೊಂದರನ್ನು ಅವಲಂಬಿಸಿಲ್ಲ. ಇದನ್ನೇ ಸ್ವತಂತ್ರ ಎಂಬುದಾಗಿ ನಮ್ಮ ಶಾಸ್ತ್ರ ಕರೀತಾ ಇದೆ. ಸತ್ತಾತ್ರಯ ವಿವರ್ಜಿತ ಅಂತ ಕರೀತಾ ಇದ್ದಾರೆ. ಅವನ ಪ್ರಮಿತಿ ಸತ್ತ, ಜ್ಞಾನ ಸತ್ತ, ಕ್ರಿಯಾಸತ್ತ. ಅವನ ಜ್ಞಾನಕ್ಕೆ, ಅವನ ಸುಖಕ್ಕೆ, ಅವನ ಅಸ್ತಿತ್ವಕ್ಕೆ ಇನ್ನೊಂದರ ಸಹಾಯ ಎಂಬತಕ್ಕಂಥದ್ದು ಯಾರಿಗೆ ಇಲ್ಲವೋ ಅವನು ಸ್ವತಂತ್ರ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಭಗವಂತ ಸರ್ವತಂತ್ರ ಸ್ವತಂತ್ರ, ಅವನನ್ನ ಉಪಜೀವಕತ್ವವನ್ನಾಗಿ ಮಾಡಿಕೊಂಡು ಬದುಕುವವರು ಜೀವರು. ಆತ್ಮೀತಿ ತೂಪಗಚ್ಚಂತಿ ಗ್ರಾಹಯಂತಿ ಚಾ ಓಂ ಎಂಬತಕ್ಕಂಥ ಸೂತ್ರದಲ್ಲಿ ಪ್ರತಿಪಾದಿಸಲ್ಪಟ್ಟ ವಿಷಯವೇ
ಈ ಶ್ರೀಮದ್ ಆನಂದ ತೀರ್ಥರ ಶಾಸ್ತ್ರದ ಸರ್ವ ಸಾರ ಎಂಬುದಾಗಿ ವೇದವ್ಯಾಸದೇವರ ಅಭಿಪ್ರಾಯದಂತೆ ಜ್ಞಾನಿವರೇಣ್ಯರು ವ್ಯಾಖ್ಯಾನವನ್ನ ಮಾಡತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಈ ಶರೀರ ನೀರು ಬೇಕು, ಗಾಳಿ ಬೇಕು, ಆಹಾರ ಬೇಕು, ಈ ಮೂರು ಇಲ್ಲದ್ರೆ ಈ ಶರೀರ ಬಿದ್ದೋಗುತ್ತೆ. ನೀರಿಲ್ಲದ ಶರೀರಕ್ಕೆ ಹಿಗ್ಗುವೆ ಏತಕ್ಕೆ, ತಗ್ಗುವೆ ಏತಕ್ಕೆ, ಅಗ್ನಿಯಲ್ಲಿ ದಗ್ಧಗ್ಧವಾಗುವ ಈ ದೇಹಕ್ಕೆ ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ದಾಸರಾಯರು ಹೇಳ್ತಾ ಇದ್ದಾರೆ.